ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೀಕ್ ಸತೀಶ್. ಇವತ್ತು ನಾನು ನಿಮಗೆ ಯೂಸ್ ಮಾಡ್ತಾ ಇರೋ ಹೆಲ್ಮೆಟ್ SMK ಮಾಡೆಲ್ ನಂಬರ್ MA 275 ಬಗ್ಗೆ ಹೇಳ್ತೀನಿ. ಇದನ್ನು ಯೂಸ್ ಮಾಡ್ಲಿಕ್ಕೆ ಹತ್ತು ಈಗಾಗಲೇ 1 ವರ್ಷ ಆಯಿತು. ಆಗಸ್ಟ್ದಾಗ ಇದನ್ನು ಆರ್ಡರ್ ಮಾಡಿದ್ದೆ. ನಾ ಇದನ್ನು ಅಮೆಜಾನ್ದಿಂದ ಆರ್ಡರ್ ಮಾಡಿದ್ದೆ. ಇಲ್ಲಿ ನಾನು ಆರ್ಡರ್ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಈಗ ಲೇಟೆಸ್ಟ್ ಆಗಿತ್ತರ ಪ್ರೈಸ್ 3850 ಆ್ಯಂಡ್ 4000 ಇದೆ. ನನಗೆ ಇದು 3800 ಕಾಸ್ಟ್ ಆಗಿತ್ತು. ಇದನ್ನು ಅಮೆಜಾನ್ದಿಂದ ಖರೀದಿ ಮಾಡ್ಬೋದು. ಈ ಹೆಲ್ಮೆಟ್ ಭಾಳ ಉತ್ತಮವಾದ ಹೆಲ್ಮೆಟು. ಈಗ ನಾವು ಈ ಹೆಲ್ಮೆಟ್ ಅನ್ಬಾಕ್ಸಿಂಗ್ ವಿಡಿಯೋ ನೋಡಿ ಆಮೇಲೆ ಇದ್ರ ಫೀಚರ್ಸ್ ಬಗ್ಗೆ ಹೇಳ್ತೀನಿ. ಫ್ರೆಂಡ್ಸ್, ಈ ಹೆಲ್ಮೆಟ್ ವಿಶೇಷತೆ ಏನಂದರೆ, ಈ ಹೆಲ್ಮೆಟ್ನಲ್ಲಿ ಪಿನ್ಲಾಕ್ ಸಿಸ್ಟಮ್ ಬರುತ್ತೆ. ಪಿನ್ಲಾಕ್ ಸಿಸ್ಟಮ್ ಅಂದರೆ, ಈಗ ನೀವು ಮುಂದೆ ನೋಡ್ತಾ ಇರ್ಬೋದು, ವೈಸರ್ 2 ರೀತಿ ವೈಸರ್ ಬರುತ್ತೆ. ಮೇನ್ ವೈಸರ್ ಒಂದು ಬರುತ್ತೆ ನೋಡಿ, ಇಲ್ಲಿ ಸಣ್ಣದಾಗಿ ಒಳಗೊಂದು ವೈಸರ್ ಇರುತ್ತೆ, ಅದೇ ಪಿನ್ಲಾಕ್ ವೈಸರು. ಇದರ ಉಪಯೋಗ ಏನಂದರೆ, ನಾವು ರೈಡ್ ಮಾಡುವಾಗ ತುಂಬ ತಂಪಾದ ವಾತಾವರಣ ಇದ್ದಾಗ ನಿಮ್ಮ ಹೆಲ್ಮೆಟ್ ಒಳಗೆ ವೈಸರ್ ಮುಂದೆ ನಿಮ್ಮ ಉಸಿರಾಟದಿಂದ ಫಾಗ್ ಉಂಟಾಗ್ತದೆ. ವೈಸರ್ ಒಳಗೆ ಉಸಿರಾಟದಿಂದ ಫಾಗ್ ಉಂಟಾಗಿ ನಮಗೆ ಕ್ಲಿಯರಾಗಿ ಕಾಣಿಸೋದಿಲ್ಲ. ಆದರೆ ಈ ಪಿನ್ಲಾಕ್ ಸಿಸ್ಟಮ್ ಇರೋದರಿಂದ ಬೇಕಾದಂಥ ತಂಪು ಪ್ರದೇಶ ಇದ್ದಾಗೂ ನಿಮ್ಮ ಉಸಿರಾಟದಿಂದ ಯಾವುದೇ ರೀತಿ ಫಾಗ್ ಇದ್ರಾಗೂ ಉಂಟಾಗೋದಿಲ್ಲ. ಮುಂದಿನ ರೋಡ್ ನಿಮಗೆ ಭಾಳ ಕ್ಲಿಯರಾಗಿ ಕಾಣಿಸುತ್ತೆ. ಇದು ಅದರ ಉಪಯೋಗ. ಇದರ ಮತ್ತೊಂದು ಉಪಯೋಗ ಏನಪ್ಪ ಅಂದರೆ, ಇದ್ರ ಕುಷನ್ ಏನಿದೆ ಅಲ್ಲ, ನಾವು ತೆಗೆದ್ಬೋದು. ತೆಗೆದು ವಾಶ್ ಮಾಡಿ ಡ್ರೈ ಮಾಡಿ ಮತ್ತೆ ಅದನ್ನು ಹಾಕ್ಬೋದು. ಇದರಿಂದ ನಮ್ಮ ಹೆಲ್ಮೆಟ್ ಒಳಗೆ ಯಾವುದೇ ರೀತಿ ವಾಸನೆ ಬರೋದಿಲ್ಲ. ಮತ್ತು ಇದು ECE ಸರ್ಟಿಫೈಡ್ ಇದೆ, ಯುರೋಪಿಯನ್ ಸರ್ಟಿಫೈಡ್ ಹೆಲ್ಮೆಟ್. ಇದು ನಮ್ಮ ISIಗಿಂತ ಇದು ಒಂದು ಸ್ಟ್ಯಾಂಡರ್ಡ್ ಹೆಚ್ಚಿನ ಸರ್ಟಿಫಿಕೇಶನ್ ಇದಕ್ಕಿರುತ್ತೆ. ಮತ್ತು ಭಾಳ ಆರಾಮದಾಯಕವಾದ ಹೆಲ್ಮೆಟ್. ಆದರೆ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಸ್ಟಾರ್ಟಿಂಗ್ ಈ ಹೆಲ್ಮೆಟ್ದು ವೇಟ್ ಭಾಳ ಇದೆ. 1 kg 450 ಗ್ರಾಮ್ ಹೆಲ್ಮೆಟ್ ವೇಟ್ ಇದೆ. ಸ್ವಲ್ಪ ನಿಮಗೆ ತ್ರಾಸಾಗ್ಬೋದು ಸ್ಟಾರ್ಟಿಂಗ್, 1-2 ತಿಂಗಳು ಇದಕ್ಕೆ ಅಡ್ಜಸ್ಟ್ ಆಗ್ಬೇಕಾದ್ರೆ ನಿಮಗೆ ತ್ರಾಸಾಗ್ಬೋದು. ಆದರೆ ಈ ಹೆಲ್ಮೆಟ್ ನಮಗೆ ತುಂಬ ಪ್ರೊಟೆಕ್ಷನ್ ಕೊಡ್ತದೆ. ಮತ್ತು ಕಂಪಲ್ಸರಿ ಹೆಲ್ಮೆಟ್ ಹಾಕೊಂಡೇ ರೈಡ್ ಮಾಡಬೇಕು. ನಾವು ರೊಕ್ಕದ ಮುಖ ನೋಡಿ ರೋಡ್ ಬದು ಸಿಗುವಂಥ 400-500 ರೂಪಾಯಿ ಹೆಲ್ಮೆಟ್ ತೊಗೊಂಡ್ರೆ ಅದು ನಮಗೆ ಯಾವುದೇ ರೀತಿ ಪ್ರೊಟೆಕ್ಷನ್ನ ಕೊಡೋದಿಲ್ಲ. 1-1.5 ಲಕ್ಷ ರೂಪಾಯಿ ಕೊಟ್ಟು ನಾವು ಬೈಕ್ ತೊಗೊಂಡಿರ್ತೇವೆ. 1,000, 2,000, 3,000 ರೂಪಾಯಿ ಮುಖ ನೋಡಿ ನಾವು ಸಾದಾ ಹೆಲ್ಮೆಟ್ ಖರೀದಿ ಮಾಡಬಾರ್ದು. ಈ ಹೆಲ್ಮೆಟ್ ತೊಗೊಂಡಾಗ ನನಗೆ 3800 ಕಾಸ್ಟ್ ಆಗಿತ್ತು. ಮತ್ತು ಈ ಹೆಲ್ಮೆಟನ್ನು ನಾನು ಜಸ್ಟ್ ಮನಿ ಆ್ಯಪ್ನಿಂದ ಖರೀದಿ ಮಾಡಿದ್ದೇನೆ. ನನಗೆ ಮಂತ್ಲಿ EMI 735 ಬಿದ್ದಿದೆ, 5 ಮಂತ್ದು EMI ಬಿದ್ದಿದೆ. ಈ ಹೆಲ್ಮೆಟ್ನಲ್ಲಿ ವೆಂಟಿಲೇಷನ್ ಸಿಸ್ಟಮ್ ಕೂಡ ಇದೆ. ನೋಡಿ, ಇಲ್ಲಿ ಮುಂದೆ ಎರಡು ರೀತಿ ವೆಂಟಿಲೇಷನ್ ಇದೆ. ಈ ಕಡೆಯಿಂದ ಗಾಳಿ ಒಳಗೆ ಹೋಗ್ತದೆ, ಮತ್ತು ಈ ಕಡೆ ಎಡಗಡೆಯಿಂದನೂ ಗಾಳಿ ಒಳಗೆ ಹೋಗ್ತದೆ. ನಿಮಗೆ ಬೇಡ ಅಂದರೆ ಅದನ್ನು ಲಾಕ್ ಮಾಡ್ಬೋದು, ಗಾಳಿ ಬೇಕಂದರೆ ಅನ್ಲಾಕ್ ಮಾಡ್ಬೋದು. ಈ ರೀತಿ ಎರಡು ಕಡೆ ಇದೆ. ಮತ್ತು ಚಿನ್ ಭಾಗದಾಗ ಕೂಡ ಒಂದು ಕಡೆ ಏನಿದೆ, ಲಾಕ್ ಅನ್ಲಾಕ್ ಇದೆ. ಇದರಿಂದ ಹೊರಗಿನ ಗಾಳಿ ಒಳಗೆ ಬರೋದು, ವೆಂಟಿಲೇಷನು ಭಾಳ ಉತ್ತಮ ಆಗುತ್ತೆ. ಫ್ರೆಂಡ್ಸ್, ನೀವು ಕೂಡ ಜಸ್ಟ್ ಮನಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು EMIದಲ್ಲಿ ವಸ್ತುಗಳನ್ನು ಖರೀದಿ ಮಾಡ್ಬೋದು. ಅದು ವಿಡಿಯೋ ಮಾಡಿದ್ದೇನೆ. ಅದನ್ನು ಬೇಕಂದರೆ ನೋಡಿ, ನನ್ನ ಚಾನಲನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.